ಹೃದಯ ಏನನ್ನು ಹೇಳಕ್ಕೆ ಪ್ರಯತ್ನಿಸ್ತಿಲ್ಲ ಇದು ಖಚಿತ ಮಾಡ್ಕೋತಾ ಇದೆ ಅಷ್ಟೇ ದೇಹದ ಎಲ್ಲಾ ಭಾಗಕ್ಕೆ ರಕ್ತ ಸಂಚಾರ ನಡೀತಿದ್ಯಾ ಅಂತ ಅದು ನಿಮ್ಮ ಮೆದುಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಿರೋದು ನಿಮ್ ಜೀವನನ ಯಾವ್ದ್ರಲ್ಲಾದರೂ ತೊಡಗಿಸೋ ಮೊದಲು ನೀವು ವಿಚಾರ ಮಾಡಬೇಕು ಇವತ್ತು ನನ್ನ ಜೀವನಾನ ಇದರಲ್ಲಿ ತೊಡಗಿಸ್ಕೊಂಡ್ರೆ ಇಪ್ಪತ್ತೈದು ವರ್ಷಗಳ ನಂತರನೂ ನನಗದು ಅಷ್ಟೇ ಮುಖ್ಯ ಅನಿಸುತ್ತ ಐವತ್ತು ವರ್ಷಗಳ ನಂತರನೂ ನನಗದು ಅಷ್ಟೇ ಮುಖ್ಯನಾ ಬದುಕಿನ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ಹೆಮ್ಮೆ ಬಗ್ಗೆ ನಾಚಿಕೆ ನಮಸ್ಕಾರ ಸದ್ಗುರು ಮೊದಲನೇ ಪ್ರಶ್ನೆ ನನಗೆ ಸಂಬಂಧಿಸಿದ್ದು ನಾನು ಕೊನೆ ವರ್ಷ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ ಹೀಗಾಗಿ ನಾನೊಂದು ಪ್ರಮುಖ ನಿರ್ಧಾರ ತಗೋಬೇಕಾಗಿದೆ ಜನ ಹೇಳ್ತಾರೆ ನಾನು ಹೃದಯದಿಂದ ನಿರ್ಧಾರ ತಗೊಂಡ್ರೆ ಜೀವನದಲ್ಲಿ ಯಶಸ್ವಿ ಆಗ್ತೀನಿ ಅಂತ ಆದರೆ ಇಲ್ಲೊಂದು ಸಮಸ್ಯೆ ಇದೆ ನನಗೇನು ಗೊತ್ತಾಗ್ತಿಲ್ಲ ಅಂದರೆ ಯಾವ ಯೋಚನೆ ಹೃದಯದಿಂದ ಬರ್ತಿದೆ ಯಾವುದು ಮೆದುಳಿನಿಂದ ಬರ್ತಿದೆ ಅಂತ ಹಾಗಾಗಿ ನಾನು ಹೇಗೆ ತಿಳ್ಕೊಳ್ಳೋದು ಯಾವ ಆಲೋಚನೆ ಎಲ್ಲಿಂದ ಬರ್ತಿದೆ ಅಂತ ಹುಡುಗಿರು ಅದಕ್ಕೆ ತೊಂದರೆ ಕೊಡದೆ ಇದ್ರೆ ಅಥವಾ ಸ್ವಲ್ಪ ಹುಚ್ಚುಚ್ಚಾಗಿ ಆಡದೇ ಇದ್ರೆ ಇಲ್ದಿದ್ರೆ ಅದು ಕೇವಲ ಎರಡೇ ಶಬ್ದ ಮಾಡೋದು ಉಳಿದ ಶಬ್ದ ಬರ್ತಾ ಇರೋದು ನಿಮ್ ತಲೆಯಿಂದ ಈ ವಿಚಾರ ಹೃದಯದಿಂದ ಏನೋ ಬರುತ್ತೆ ಮೆದುಳಿನಿಂದ ಇನ್ನೊಂದು ಬರುತ್ತೆ ಇದೊಂದು ರೂಪಕ ಅಷ್ಟೆ ದುರದೃಷ್ಟವಶಾತ್ ಹೆಚ್ಚಿನ ಜನ ಇದನ್ನು ಅಕ್ಷರಶಃ ತಗೋತಾರೆ ಒಂದು ಸಮಯದಲ್ಲಿ ಪ್ರಪಂಚದ ಬಹಳಷ್ಟು ಭಾಗಗಳಲ್ಲಿ ಪ್ರಮುಖವಾಗಿ ಅರೇಬಿಯಾದಲ್ಲಿ ಅರೇಬಿಯಾದ ವೈದ್ಯಕೀಯ ವಿಜ್ಞಾನ ಏನು ನಂಬಿತ್ತಂದರೆ ರಕ್ತ ಪಂಪ್ ಆಗೋದು ಯಕೃತ್ತಿನಿಂದ ಅಂತ ನೀವು ಕೇಳಿರಬೇಕು ಉರ್ದುನಲ್ಲಿ ಒಂದು ಮಾತಿದೆ ಕಲೇಜಾ ಅಂತೆಲ್ಲ ನಿಮಗೆ ಗೊತ್ತಾ ಯಾಕಂದ್ರೆ ಅವರು ನಂಬಿದ್ರು ರಕ್ತ ಪಂಪ್ ಆಗೋದು ಯಕೃತ್ತಿನಿಂದ ಯಾಕಂದ್ರೆ ಯಕೃತು ಬಹಳ ಸಂಕೀರ್ಣವಾದ ಅಂಗ ಹೃದಯಕ್ಕಿಂತ ಹೃದಯ ಒಂದು ಸರಳ ಪಂಪ್ ಹಾಗಾಗಿ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡಬೇಡಿ ರಕ್ತವನ್ನು ಸತತವಾಗಿ ಪಂಪ್ ಮಾಡೋದನ್ನ ಬಿಟ್ಟು ಮತ್ತು ನಿಮ್ಮನ್ನು ಜೀವಂತವಾಗಿಡೋದು ಇಲ್ಲಿ ಯಾರಾದರೂ ಅದನ್ನು ಒಡೆಯದ ಹೊರತು ಹಾಗಾಗಿ ಕೊನೆ ವರ್ಷದ ಇಂಜಿನಿಯರಿಂಗ್ ಬಗ್ಗೆ ಹೇಳೋದಾದ್ರೆ ನೀವು ಆ ಭಾಷೆನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಯಾಕಂದ್ರೆ ಒಂದ್ಸಲ ಹೀಗಾಯ್ತು ನಾನ್ ನಿಮ್ಗೆ ಒಂದ್ ಜೋಕ್ ಹೇಳ್ಬೋದಾ ಗಂಭೀರವಾಗಿದ್ದೀರಾ ಅನ್ಸುತ್ತೆ ಅದಕ್ಕೆ ಒಂದ್ಸಲ ಹೀಗಾಯ್ತು ಒಬ್ಬ ಪ್ರಖ್ಯಾತ ವಿಜ್ಞಾನಿ ಭೋಜನ ಕೂಟದಲ್ಲಿದ್ರು ಅವ್ರೇನು ಅಂಥ ಭರ್ಜರಿ ಡ್ರೆಸ್ ಹಾಕಿರಲಿಲ್ಲ ಸಾಧಾರಣ ವ್ಯಕ್ತಿ ಥರ ಕಾಣಿಸ್ತಿದ್ರು ಮಹಿಳೆಯೊಬ್ರು ನಿಮ್ಗೆ ಗೊತ್ತಲ್ಲ ಅವರು ಪಕ್ಕದಲ್ಲೇ ಕುಳಿತಿದ್ರು ಅವ್ರ ಕಡೆ ಗಮನ ಕೊಡಲಿಲ್ಲ ಮಹಿಳೆಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಸ್ವಲ್ಪ ಸಮಯದ ನಂತರ ಶಿಷ್ಟಾಚಾರಕ್ಕಾಗಿ ಮಾತುಕತೆ ಆರಂಭಿಸಲಿಕ್ಕೆ ಕೇಳಿದ್ರು ಮಾಡ್ತಿದ್ದೀರಿ ಅವರು ಹೇಳಿದರು ನಾನು ವಿಜ್ಞಾನ ಓದ್ತಾ ಇದ್ದೀನಿ ಮಹಿಳೆ ಹೇಳಿದರು ಓ ನಾನು ಅದನ್ನು ಹತ್ತನೇ ಕ್ಲಾಸಲ್ಲೇ ಮುಗಿಸ್ಬಿಟ್ಟೆ ಹಾಗಾಗಿ ನೀವೇನು ಕೊನೆ ವರ್ಷದ ಇಂಜಿನಿಯರಿಂಗ್ನಲ್ಲಿ ಇಲ್ಲ ಕೋರ್ಸ್ನ ಕೊನೆ ವರ್ಷದಲ್ಲಿ ಇರಬಹುದು ಆದರೆ ಇಂಜಿನಿಯರಿಂಗ್ನ ಕೊನೆ ವರ್ಷ ಅಲ್ಲ ಯಾಕಂದ್ರೆ ಇಂಜಿನಿಯರಿಂಗ್ ಕಲ್ತರು ನೀವು ಸಾಯೋವಾಗ ನೂರು ವರ್ಷ ಆದಮೇಲೆ ಸರಿನಾ ನಾನು ಪ್ರೀಪೋನ್ ಮಾಡ್ತಾ ಇಲ್ಲ ನೂರು ವರ್ಷ ಆದಮೇಲೆ ನೀವು ಸಾಯೋವಾಗ ನಿಮ್ಗೆ ಆಗಲೂ ಗೊತ್ತಿರುತ್ತೆ ನೀವು ಸತತವಾಗಿ ಕಲಿಯೋ ಪ್ರಕ್ರಿಯೆಯಲ್ಲಿದ್ರೆ ನಿಮಗೆ ಗೊತ್ತಿರುತ್ತೆ ನಿಮಗೆ ಇಂಜಿನಿಯರಿಂಗ್ ಬಗ್ಗೆ ತುಂಬಾ ಸ್ವಲ್ಪ ಗೊತ್ತಿದೆ ಅಂತ ಆ ಸ್ವಲ್ಪ ಅದರಿಂದಲೇ ಬಹಳ ವಿಷಯಗಳು ಆಗುತ್ತೆ ಅದು ಬೇರೆ ವಿಷಯ ಹಾಗಾಗಿ ಕೊನೆ ವರ್ಷದ ಇಂಜಿನಿಯರಿಂಗ್ ನಲ್ಲಿ ಇರಬೇಡಿ ಪ್ರೋಗ್ರಾಮ್ ಮುಗೀತಿ ಆದರೆ ಇಂಜಿನಿಯರಿಂಗ್ನ ಕೊನೆ ವರ್ಷ ಅಲ್ಲ ಸರಿನಾ ಹಾಗಾಗಿ ಇಂಜಿನಿಯರಿಂಗ್ ಮೂಲತಃ ಇಂಜಿನಿಯರಿಂಗ್ ಅಂದ್ರೆ ವಿಷಯಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ಪಡೆಯೋದು ಅಲ್ವಾ ಈ ಕಟ್ಟಡದ ಇಂಜಿನಿಯರಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಅದನ್ನು ಹೇಳ್ತಾ ಇಲ್ಲ ಹಾಗೆ ಹೇಳಿದ್ರೆ ಈ ಕಟ್ಟಡದ ಇಂಜಿನಿಯರಿಂಗ್ ಒಂದು ವಾಹನದ ಇಂಜಿನಿಯರಿಂಗ್ ಚೆನ್ನಾಗಿದೆ ಅದರ ಅರ್ಥ ಏನಂದ್ರೆ ಅದು ನಮಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಹೌದಾ ಈ ಪ್ರಪಂಚದಲ್ಲಿ ಇಂಜಿನಿಯರಿಂಗ್ ಆಗಿರೋ ಎಲ್ಲದರಲ್ಲಿ ಇಂಜಿನಿಯರಿಂಗ್ನ ಹಲವಾರು ವಸ್ತುಗಳಲ್ಲಿ ಮರ ಒಂದು ರೀತಿ ಇಂಜಿನಿಯರಿಂಗ್ ಪರ್ವತಾನೂ ಒಂದು ಅದ್ಭುತ ಇಂಜಿನಿಯರಿಂಗ್ ಯಾಕಂದ್ರೆ ಅದು ಲಕ್ಷಗಟ್ಟಲೆ ವರ್ಷದಿಂದ ಅಲ್ಲಿ ನಿಂತಿದೆ ಅದರ ಅರ್ಥ ಅದು ಒಳ್ಳೆ ಇಂಜಿನಿಯರಿಂಗ್ ಆಗಿರ್ಬೇಕು ಅಲ್ವಾ ಲಕ್ಷಗಟ್ಟಲೆ ವರ್ಷದಿಂದ ಅಲ್ಲಿ ನಿಂತಿದೆ ಅಂದರೆ ಅದು ಚೆನ್ನಾಗಿ ಇಂಜಿನಿಯರಿಂಗ್ ಆಗಿರಬೇಕು ಇವೆಲ್ಲದರಲ್ಲಿ ಅತ್ಯಂತ ಸಂಕೀರ್ಣ ಇಂಜಿನಿಯರಿಂಗ್ ಆಗಿರೋದು ಅಂದರೆ ಮಾನವ ವ್ಯವಸ್ಥೆ ಹೌದು ತಾನೆ ಹಲೋ ಅತ್ಯಂತ ಸಂಕೀರ್ಣವಾದ್ದು ಇಂಜಿನಿಯರಿಂಗ್ ಆಗಿರೋ ಎಲ್ಲದರಲ್ಲಿ ಈಗ ಅದು ಸಂಕೀರ್ಣ ಇಂಜಿನಿಯರಿಂಗ್ ಆಗಿರೋದ್ರಿಂದ ಅದಕ್ಕೊಂದು ಮಟ್ಟದ ಗಮನ ಕೊಡಬೇಕಾಗುತ್ತೆ ಇಲ್ಲದಿದ್ರೆ ನಮಗದು ಅರ್ಥವಾಗಲ್ಲ ನಿಮ್ಗೀಗ ಇಷ್ಟೊಂದು ಸಂಕೀರ್ಣ ಅತ್ಯಾಧುನಿಕ ಇಂಜಿನಿಯರಿಂಗ್ ಮಾಡಿರೋದನ್ನು ಕೊಟ್ಟಿದ್ದೀವಿ ನಾನು ಕೇಳ್ತಿದ್ದೀನಿ ನೀವು ಅದರ ಯೂಸರ್ ಮ್ಯಾನ್ಯೂಯಲ್ ಓದಿದ್ದೀರಾ ಇಷ್ಟು ಅದ್ಭುತ ವಿನ್ಯಾಸನ ಯೂಸರ್ ಮ್ಯಾನ್ಯೂಯಲ್ ಇಲ್ಲದೆ ಅದು ಹೇಗೆ ಮಾಡ್ತಾರೆ ನೀವು ಹುಟ್ಟಿದಾಗ ನಿಮ್ಮ ಕುತ್ತಿಗೆಲಿ ಬುಕ್ಲೆಟ್ ಥರ ಬರಲಿಲ್ಲ ಅಷ್ಟೇ ಆದರೆ ಗುರುತುಗಳು ಇರಬೇಕು ಹೌದು ತಾನೆ ಹೇಗೆ ಉಪಯೋಗಿಸ್ಬೇಕು ಅಂತ ಹ್ಮ್ ಈಗ ಇದನ್ನು ನೋಡಿ ಯಾರಾದರೂ ಆಟಗಾರ ಅಥವಾ ಜಿಮ್ನಾಸ್ಟ್ ಅಥವಾ ಆ ಥರದ ಬೇರೆ ಯಾರಾದರೂ ತಮ್ಮ ದೇಹನ ಉಳಿದ ಎಲ್ರಿಗಿಂತ ಹೆಚ್ಚಾಗಿ ಉಪಯೋಗಿಸ್ ಕಲ್ತ್ರೆ ನಿಶ್ಚಿತವಾಗಿ ಕನಿಷ್ಠ ಒಂದು ಅಂಶ ದೇಹದ ಭೌತಿಕ ಇಂಜಿನಿಯರಿಂಗ್ ಅದರ ಬಗ್ಗೆ ಅವರು ಯೂಸರ್ ಮ್ಯಾನ್ಯೂಯಲ್ ಓದಿದ್ದಾರೆ ಅಂತ ಕಾಣುತ್ತೆ ಇದು ನಿಜಾನಾ ಕೆಲವರು ಬುದ್ಧಿನ ಬೇರೆಯವರಿಗಿಂತ ಚೆನ್ನಾಗಿ ಉಪಯೋಗಿಸಬಲ್ಲರು ಬಹುಶಃ ಅವರು ಯೂಸರ್ ಮ್ಯಾನ್ಯುವಲ್ನ ಇನ್ನೊಂದು ಭಾಗನ ಓದಿರಬಹುದು ಹೀಗಾಗಿ ಈಗ ಈ ಹೃದಯದ ಮ್ಯಾನ್ಯುವಲ್ ಅಥವಾ ಮೆದುಳಿನ ಮ್ಯಾನ್ಯಲ್ ನೋಡಿ ಸಮಸ್ಯೆ ಏನಂದ್ರೆ ಹೆಚ್ಚಿನ ಜನ ಮೆದುಳಿನ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಈ ಪ್ರಶ್ನೆ ನಂಗೆ ಯಾವಾಗಲೂ ಬರುತ್ತೆ ಸದ್ಗುರು ಧ್ಯಾನ ಮಾಡಬೇಕು ಆದರೆ ಯೋಚನೆಗಳು ಬರುತ್ತೆ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಎಲ್ಲ ಕಡೆ ನಾನು ಅವರನ್ನು ಕೇಳ್ತೀನಿ ನೋಡಿ ನೀವು ಧ್ಯಾನ ಮಾಡೋ ತರ ನಾನು ಮಾಡ್ತೇನೆ ನಿಮ್ಮ ಲಿವರ್ ನಿಲ್ಲಿಸ್ತೀನಿ ಕಿಡ್ನಿ ನಿಲ್ಲಿಸ್ತೀನಿ ಹೃದಯ ನಿಲ್ಲಿಸ್ತೀನಿ ಎಲ್ಲ ನಿಲ್ಲಿಸ್ತೀನಿ ಸರಿನಾ ಅಯ್ಯೋ ಬೇಡ ಸದ್ಗುರು ನಿಮ್ಮ ಲಿವರ್ ಕೆಲಸ ಮಾಡಬೇಕಾ ನೀವು ಧ್ಯಾನ ಮಾಡುವಾಗ ನಿಮ್ಮ ಕಿಡ್ನಿನೂ ಕೆಲಸ ಮಾಡಬೇಕು ನಿಮ್ಮ ಸ್ಪ್ಲೀನ್ ಕೂಡ ಕೆಲಸ ಮಾಡಬೇಕು ನಿಮ್ಮ ಹೃದಯನೂ ಕೆಲಸ ಮಾಡಬೇಕು ಆದರೆ ನಿಮ್ಮ ಮೆದುಳು ಮಾತ್ರ ಕೆಲಸ ಮಾಡಬಾರದು ಯಾವುದೋ ಕಾರಣಕ್ಕೆ ಇದು ಯಾಕಂದರೆ ಮೆದುಳು ಒಂದು ಹೊಸ ಸಾಧನ ವಿಕಾಸದ ಪ್ರಕ್ರಿಯೆಯಲ್ಲಿ ನಿಮಗೆ ಸಿಕ್ಕಿದ್ರಲ್ಲಿ ಈ ಮಟ್ಟದ ಮೆದುಳಿನ ಬೆಳವಣಿಗೆ ಇತ್ತೀಚೆಗಷ್ಟೇ ಆಗಿದ್ದು ಉಳಿದ ವ್ಯವಸ್ಥೆಗಳಿಗೆ ಹೋಲಿಸಿದಾಗ ನೀವು ಯಾವುದೇ ಸಸ್ತನಿನ ಕತ್ತರಿಸಿ ನೋಡಿದ್ರೆ ಅವುಗಳಲ್ಲೂ ಇವೆಲ್ಲ ಭಾಗಗಳಿವೆ ಹೌದು ತಾನೆ ನಿಮಗಿರೋ ಎಲ್ಲ ಭಾಗಗಳು ಅವಕ್ಕೂ ಇವೆ ಒಂದು ಕಪ್ಪೆನ ಕೊಯ್ದರು ನೀವು ಜೀವಶಾಸ್ತ್ರದ ವಿಭಾಗದವರಲ್ವೇ ಒಂದು ಕಪ್ಪೇನ ಕೊಯ್ದರೂ ನಿಮಗಿರೋ ಹೆಚ್ಚಿನ ಭಾಗಗಳೆಲ್ಲ ಅದಕ್ಕೂ ಇದೆ ಅಲ್ವಾ ಹೆಚ್ಚಿನ ವ್ಯತ್ಯಾಸ ಇರುವುದು ಮೆದುಳಿನ ಬೆಳವಣಿಗೆಯಲ್ಲಿ ಇದು ಇತ್ತೀಚಿನ ಬೆಳವಣಿಗೆ ಇದು ಇತ್ತೀಚಿನ ಬೆಳವಣಿಗೆ ಆಗಿರೋದ್ರಿಂದ ಹೆಚ್ಚಿನ ಜನಕ್ಕೆ ಅದನ್ನು ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಾಗುತ್ತಿಲ್ಲ ಹಾಗಾಗಿ ಯೂಸರ್ ಮ್ಯಾನ್ಯುಯಲ್ ತುಂಬಾ ಮುಖ್ಯ ನೀವು ಯೂಸರ್ ಮ್ಯಾನ್ಯುಯಲ್ ಅನ್ನ ಯಂತ್ರನ ಬಿಸಾಕೋ ಮೊದಲು ಓದಲ್ಲ ಅದನ್ನ ನೀವು ಓದೋದು ಹೊಸದ್ರಲ್ಲಿ ಹೌದು ತಾನೆ ಹಲೋ ನೀವೊಂದು ಫೋನ್ ತಗೊಂಡ್ರೆ ನೀವು ಅದರ ಯೂಸರ್ ನ ಮೊದಲಿನ ಮೂರು ದಿನಗಳಲ್ಲಿ ಓದ್ತಿರೋ ಅಥವಾ ಮೂರು ವರ್ಷದ ನಂತರ ಅದನ್ನು ಬಿಸಾಕೋ ಮುಂಚೆನು ಮೊದಲ ಮೂರು ದಿನದಲ್ಲಿ ತಾನೆ ಹಾಗಾಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಯಾವತ್ತು ಹೃದಯ ಯೋಚನೆ ಅಥವಾ ಇಚ್ಛೆನ ಉಂಟು ಮಾಡಿಲ್ಲ ಏನೋ ನೀವೊಬ್ಬ ಹುಡುಗಿ ಕಡೆ ನೋಡಿದಾಗ ಎದೆ ಬಡಿತ ಜಾಸ್ತಿ ಆಗುತ್ತೆ ಅದರ ಅರ್ಥ ಅದೇನೋ ಹೇಳ್ತಿದೆ ಅಂತಲ್ಲ ಅದು ಕೇವಲ ಸರಿದೂಗ್ಸೋಕೆ ಪ್ರಯತ್ನ ಮಾಡ್ತಾ ಇದೆ ಬೇರೆ ಮಟ್ಟಗಳಲ್ಲಿ ಆಗೋ ಭಾವೋದ್ವೇಗನ ಹೃದಯ ಏನನ್ನೂ ಹೇಳೋ ಪ್ರಯತ್ನ ಮಾಡ್ತಿಲ್ಲ ಅದು ಸರಿದೂಗಿಸ್ತಾ ಇದೆ ನಿಮಗೆ ಹೆಚ್ಚು ರಕ್ತ ಬೇಕಾಗಿದೆ ಅದಕ್ಕೆ ಸ್ವಲ್ಪ ಜೋರಾಗಿ ಪಂಪ್ ಮಾಡುತ್ತೆ ನೀವು ಮೆಟ್ಟಿಲ್ ಮೇಲೆ ಓಡಿದ್ರೂ ಹಾಗೆ ಆಗುತ್ತೆ ಅಲ್ವಾ ನಿಮಗೆ ಬರೋ ಏಸರು ನೀವು ಪ್ರೀತಿಸಿದಾಗ ನೀವು ಮೆಟ್ಲುಗಳ ಮೇಲೆ ಓಡ್ದಾಗ್ಲೂ ಈ ದೇಹಕ್ಕೆ ಆಗುತ್ತೆ ಹೌದಲ್ವಾ ಹೆದರಿಕೇನು ಅದನ್ನೇ ಮಾಡೋದು ಬಹಳ ಜನರಿಗೆ ಹೃದಯ ಏನನ್ನು ಹೇಳಕ್ ಪ್ರಯತ್ನಿಸ್ತಿಲ್ಲ ಇದು ಖಚಿತ ಮಾಡ್ಕೋತಾ ಇದೆ ಅಷ್ಟೇ ದೇಹದ ಎಲ್ಲಾ ಭಾಗಕ್ಕೆ ರಕ್ತ ಸಂಚಾರ ನಡೀತಾ ಇದೆಯಾ ಅಂತ ಅದು ನಿಮ್ಮ ಮೆದುಳು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದು ನಿಮ್ಮ ಸ್ಥಳೀಯ ಭಾಷೆ ಯಾವುದು ನಿಮ್ಮ ಮಾತೃಭಾಷೆ ಭಾಷೆ ನಿಮಗೆ ಎರಡು ಮೂರು ಭಾಷೆ ಗೊತ್ತಿದ್ದಾಗ ಕೆಲವು ಸಲ ಗೊಂದಲಾಗುತ್ತೆ ಕೆಲವು ಸಲ ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ ಕೆಲವು ಸಲ ಅಸಾಮೀಸ್ನಲ್ಲಿ ನಲ್ಲಿ ಕೆಲವು ಸಲ ಬೇರೇನು ಹಾಗಾಗಿ ನೀವು ಯೋಚಿಸ್ತೀರ ಬೇರೆಯವರು ಮಾತಾಡ್ತಿದ್ದಾರೆ ಅಂತ ಹೃದಯ ಮಾತಾಡ್ತಿದೆ ಮನಸ್ಸು ಮಾತಾಡ್ತಿದೆ ಇಲ್ಲ ಆಲೋಚನೆ ಇದೆ ಭಾವನೆ ಇದೆ ಜನ ಅಂದ್ಕೊಂಡಿರೋದು ಇವೆರಡು ಬೇರೆ ಬೇರೆ ವಿಷಯಗಳನ್ನು ಹೇಳ್ತೀವಿ ಅಂತ ಅವು ಬೇರೆ ಬೇರೆ ವಿಷಯಗಳನ್ನು ಹೇಳ್ತಿಲ್ಲ ವೇ ವೇ ಯು ಯು ಥಿಂಕ್ ಸೋ ನೀವು ಯೋಚಿಸೋ ಥರ ಭಾವನೆ ವ್ಯಕ್ತ ಮಾಡ್ತೀರಿ ಅಲ್ವೇ ಈಗ ನಾನು ಯೋಚಿಸಿದರೆ ಓ ಇವರು ಈ ಭೂಮಿ ಮೇಲಿರೋ ಅತ್ಯದ್ಭುತ ವ್ಯಕ್ತಿ ನಾನು ಯೋಚನೆ ಮಾಡ್ಬೇಕಷ್ಟೇ ಆಗ ನನ್ನ ಭಾವನೆಗಳು ಮಧುರವಾಗುತ್ತೆ ಅವರ ಬಗ್ಗೆ ಈಗ ನಾನು ಯೋಚನೆ ಮಾಡ್ತೀನಿ ಇವರು ಭೂಮಿ ಮೇಲಿರೋ ಅತ್ಯಂತ ಭಯಾನಕ ವ್ಯಕ್ತಿ ಈಗ ನನ್ನ ಭಾವನೆಗಳು ಅಸಹ್ಯವಾಗುತ್ತೆ ಹೌದು ಅಲ್ವೋ ಅವರು ಭಯಾನಕ ವ್ಯಕ್ತಿ ಅಂತ ಯೋಚಿಸ್ಕೊಂಡು ಮಧುರ ಭಾವನೆ ಇರಕ್ಕಾಗಲ್ಲ ಅವರು ಅದ್ಭುತ ವ್ಯಕ್ತಿ ಅಂತ ಯೋಚಿಸಿಕೊಂಡು ಅಸಹ್ಯ ಭಾವನೆ ಇರಕ್ಕಾಗಲ್ಲ ಹೌದು ತಾನೆ ಆದರೆ ಇವತ್ತು ನಾನು ಯೋಚಿಸಿದೆ ಇವರೊಬ್ಬ ಅದ್ಭುತ ವ್ಯಕ್ತಿ ಮತ್ತು ನನ್ನಲ್ಲಿ ಮಧುರ ಭಾವನೆಗಳು ಹರಿಯುತ್ತಿದ್ವು ಒಮ್ಮೆಗೆ ಅವ್ರು ಏನೋ ಮಾಡಿದ್ರು ನಾಳೆ ನನಗೆ ಇಷ್ಟ ಆಗದೆ ಇರೋದನ್ನ ನಾನು ಯೋಚಿಸ್ತೀನಿ ಅವರು ಭಯಾನಕ ಯೋಚನೆ ಚುರುಕು ಅದು ದಿಕ್ಕನ್ನ ತಕ್ಷಣ ಬದಲಿಸುತ್ತೆ ಭಾವನೆ ಸ್ವಲ್ಪ ಆಲಿಸಿ ಅದು ದಿಕ್ಕು ಬದಲಿಸೋಕೆ ಸಮಯ ತಗೊಳ್ಳುತ್ತೆ ಆ ಸಮಯದಲ್ಲಿ ನೀವು ಕಷ್ಟ ಪಡ್ತೀರಿ ಎರಡು ಆಯಾಮಗಳು ಒಂದೇ ಸಾರಿ ಆಗ್ತಿವೆ ಅಂತ ಏಕೆಂದ್ರೆ ಯೋಚನೆ ಒಂದು ಹೇಳ್ತಿದೆ ಭಾವನೆ ಇನ್ನೂ ಮಧುರವಾಗಿ ಇದೆ ಯಾಕಂದ್ರೆ ಅದು ಅಸಹ್ಯವಾಗೋದಕ್ಕೆ ಸಮಯ ಬೇಕು ಎಲ್ಲರೂ ಹೆಣಗಾಡ್ತಾರೆ ಆದರೆ ಸ್ವಲ್ಪ ಸಮಯ ಆದಮೇಲೆ ಅದು ಆಗುತ್ತೆ ಅಲ್ವಾ ಇವತ್ತು ನೀವಂತ್ಕೊಂಡ್ರಿ ಇವರು ಅದ್ಭುತ ಮಾಧುರ್ಯ ಹರಿತು ನಾಳೆ ನಿಮಗಿಷ್ಟ ಇಷ್ಟ ಇಲ್ಲದೇನೋ ಮಾಡಿದ್ರು ನೀವು ಯೋಚಿಸಿದ್ರಿ ಇವರು ಭಯಾನಕ ಯೋಚನೆ ಸ್ಪಷ್ಟವಾಗಿ ಹೇಳ್ತಿದೆ ಅವಳು ಭಯಾನಕ ಅಂತ ಆದರೆ ಭಾವನೆಗಳು ಇನ್ನೂ ಒದ್ದಾಡ್ತೀವಿ ಯಾಕಂದ್ರೆ ಅವಕ್ಕೆ ಬೇಗ ತಿರುಗಕ್ಕಾಗಲ್ಲ ಅವು ತಿರುಗಕ್ಕೆ ಸಮಯ ತಗೊಳ್ಳುತ್ತವೆ ಆದರೆ ಒಂದ್ ವಾರ ಹತ್ತು ದಿನ ಅಥವಾ ಎರಡು ತಿಂಗಳು ನೀವೆಷ್ಟು ಆಳವಾಗಿ ತೊಡಗಿಸ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿಸಿ ಸ್ವಲ್ಪ ಸಮಯದ ನಂತರ ಭಾವನೆ ಯೋಚನೆಯನ್ನು ಹಿಂಬಾಲಿಸುತ್ತೆ ಭಾವನೆಯನ್ನು ಹೇಳುತ್ತೆ ಅವರು ಭಯಾನಕ ನಾನು ಹಾಗೆ ಇರೋಣ ಹಾಗಾಗಿ ಅವು ಬೇರೆ ಬೇರೆ ಭಾಷೆ ಮಾತಾಡ್ತಾ ಇಲ್ಲ ಒಂದು ಚುರುಕು ಇನ್ನೊಂದು ಸ್ವಲ್ಪ ನಿಧಾನವಾಗಿ ತಿರುಗುತ್ತೆ ಹೀಗಾಗಿ ಅವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇವೆ ಅನ್ಸುತ್ತೆ ನೀವೇನು ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದಾಗ ನೀವು ಸ್ಪಷ್ಟವಾಗಿ ಯೋಚಿಸಬೇಕು ಇದು ತುಂಬಾ ಮುಖ್ಯ ಸ್ಪಷ್ಟವಾಗಿ ಯೋಚಿಸೋದು ಅಂದ್ರೆ ಪ್ರಶ್ನೆ ಇರೋದು ಇದಲ್ಲ ಯಾವುದರಿಂದ ನಂಗೆ ಇದು ಸಿಗುತ್ತೆ ಯಾವುದರಿಂದ ಅದು ಸಿಗುತ್ತೆ ನಿಮ್ಮ ಜೀವನ ನಿಮಗೆ ಅಮೂಲ್ಯನಾ ನಿಮ್ಮೆಲ್ರಿಗೂ ನಾನು ಕೇಳ್ತಿದ್ದೀನಿ ನಿಮ್ಮ ಜೀವನ ನಿಮಗೆ ಅಮೂಲ್ಯನಾ ನಿಮ್ಮ ಜೀವನನ ಯಾವುದರಲ್ಲಾದರೂ ತೊಡಗಿಸೋ ಮೊದಲು ನೀವು ವಿಚಾರ ಮಾಡಬೇಕು ಇವತ್ತು ನನ್ನ ಜೀವನನ ಇದರಲ್ಲಿ ತೊಡಗಿಸಿಕೊಂಡರೆ ಇಪ್ಪತ್ತೈದು ವರ್ಷಗಳ ನಂತರನೂ ನನಗದು ಅಷ್ಟೇ ಮುಖ್ಯ ಅನ್ಸುತ್ತ ಐವತ್ತು ವರ್ಷಗಳ ನಂತರನೂ ಅದು ಅಷ್ಟೇ ಮುಖ್ಯನ ಬದುಕಿನ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ಹೆಮ್ಮೆ ಅನಿಸುತ್ತ ನಾನೀಗ ಮಾಡ್ತಿರೋದ್ರ ಬಗ್ಗೆ ನಾಚಿಕೆ ಅನ್ಸುತ್ತ ಬೇರೆಯವರೇನು ಹೇಳ್ತಾರೋ ಅದು ಮುಖ್ಯ ಅಲ್ಲ ಆದರೆ ನೀವು ನಾಚಿಕೆ ಪಡುವಂಥದ್ದು ಯಾವುದನ್ನು ಮಾಡಬಾರ್ದು ಹೌದಲ್ವಾ ಜನ ನೂರು ಹೇಳಿ ಅದು ಮುಖ್ಯ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಅಭಿಪ್ರಾಯ ಇರುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನೀವು ಇದನ್ನ ಮಾಡಬಾರ್ದು ನಿಮಗೆ ನಾಚಿಕೆ ಆಗುವಂಥದ್ದನ್ನು ಹೌದಲ್ವಾ ಆಗ ನಿಮ್ಮ ವಿರುದ್ಧ ನೀವೇ ತಿರುಗಿ ಬಿದ್ದಿದ್ದೀರಿ ಬೇರೆಯವರು ನಿಮ್ಮ ವಿರುದ್ಧ ಆದರೆ ಅವರನ್ನು ನೀವು ಬಿಡಬಹುದು ಮತ್ತು ಬೇರೆ ಕಡೆ ಹೋಗ್ಬಹುದು ನಿಮ್ ವಿರುದ್ಧ ನೀವೇ ಆದ್ರೆ ನೀವು ಅದರ ಜೊತೆ ಶಾಶ್ವತವಾಗಿ ಇರಬೇಕಾಗುತ್ತೆ ನೀವು ಇದನ್ನ ಮಾತ್ರ ಯೋಚಿಸಬೇಕು ಯಾವುದೋ ನಿಮಗೆ ದುಡ್ಡು ತರುತ್ತೆ ಯಾವುದೋ ನಿಮಗೆ ಸುಖ ಕೊಡುತ್ತೆ ಅದು ಮುಖ್ಯ ಅಲ್ಲ ನೀವೇನನ್ನ ಮಾಡಬೇಕು ಅಂತ ಆರಿಸಿಕೊಳ್ತೀರೋ ಅದರಿಂದ ನಿಮಗೆ ಜೀವನ ಸಿಗುತ್ತಾ ನಾನ್ ನಿಮಗೆ ಜೀವನ ಸಿಗುತ್ತಾ ಅಂದಾಗ ಕೇವಲ ಜೀವನೋಪಾಯ ಗಳಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ಇದರಿಂದ ಜೀವನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ ಇದು ಮುಖ್ಯ ಜೀವನೋಪಾಯ ದೊಡ್ಡ ಸಮಸ್ಯೆ ಅಲ್ಲ ಒಂದು ಹುಳ ಕೀಟ ಪಕ್ಷಿ ಪ್ರಾಣಿ ಇವೆಲ್ಲ ತಮ್ಮ ಜೀವನೋಪಾಯ ಮಾಡಿಕೊಂಡಿವೆ ತಾನೆ ತಮ್ಮ ಜೀವನಾನೂ ಮಾಡಿಕೊಂಡಿವೆ ಅದರ ಖಂಡಿತವಾಗಿ ಜೀವನೋಪಾಯ ಮಾಡಿಕೊಂಡಿವೆ ಜೀವನೋಪಾಯ ಮಾಡೋದು ಇಷ್ಟು ದೊಡ್ಡ ಮೆದುಳು ಇಟ್ಟುಕೊಂಡು ಅಂಥ ದೊಡ್ಡ ಸಮಸ್ಯೆ ಅಲ್ಲ ಆಹಾರ ಸಂಪಾದಿಸೋದು ಜೀವನೋಪಾಯ ಸಮಸ್ಯೆ ಅಲ್ಲ ಒಂದೇ ಒಂದು ಸಮಸ್ಯೆ ಅಂದ್ರೆ ನೀವು ಬೇರೆಯವರ ತರ ಬದುಕಬೇಕು ಅಂತೀರಿ ಅದು ಕೊನೆಯಿಲ್ಲದ ಸಮಸ್ಯೆ ನಾನು ಬದುಕಬೇಕು ಸಮಸ್ಯೆ ಅಲ್ಲ ನಾನು ನಿಮ್ಮ ತರ ಬದುಕಬೇಕು ಇದು ಸಮಸ್ಯೆ ಹಾಗಾಗಿ ಇದು ಮುಖ್ಯ ನೀವು ನಿಮ್ಮ ಜೀವನನ ಅಮೂಲ್ಯ ಅಂತ ತಿಳಿದಿದ್ರೆ ನೀವು ಮಾಡಬೇಕಾಗಿದ್ದು ಇದರಿಂದ ಅದ್ಭುತ ಜೀವನನ ಮಾಡ್ಕೋಬೇಕು ಆ ದಿಕ್ಕಿನಲ್ಲಿ ತೆರೆದುಕೊಳ್ಳೋ ಎಲ್ಲಾನು ಅದನ್ನೆಲ್ಲ ನೀವು ಮಾಡಬೇಕು ಆದರೆ ನಿಮ್ಮ ಗೆಳೆಯರ ಒತ್ತಡದಲ್ಲಿದ್ದಾಗ ಒಬ್ರು ಹೇಳ್ತಾರೆ ನಾನು ಅಮೆರಿಕಕ್ಕೆ ಹೋಗ್ತೀನಿ ಮತ್ತೊಬ್ಬರು ಹೇಳ್ತಾರೆ ಸರ್ಕಾರಿ ಕೆಲ್ಸಕ್ಕೆ ಹೋಗ್ತೀನಿ ಮತ್ತೊಬ್ಬರು ಹೇಳ್ತಾರೆ ನಾನು ಇದನ್ನು ಮಾಡ್ತೀನಿ ಒಂದು ವಿಷಯ ನೀವೆಲ್ಲರೂ ಮಾಡಬೇಕಾದ ಒಂದು ಕೆಲಸ ಅಂದ್ರೆ ನಿಮ್ಮ ಜೀವನದಲ್ಲಿ ಮುಖ್ಯವಾದ ನಿರ್ಧಾರ ತಗೊಳ್ಳೋ ಮೊದಲು ನಿಮ್ಮೆಲ್ಲ ಗೆಳೆಯರ ಒತ್ತಡದಿಂದ ದೂರ ಇದ್ದು ಪ್ರೊಫೆಸರ್ ಪೋಷಕರು ಎಲ್ಲರ ಒತ್ತಡದಿಂದ ಮೂರು ದಿನ ಒಂದು ವಾರ ನೀವೊಬ್ಬರೇ ಸಮಯ ಕಳೀರಿ ನೋಡಿ ನೀವು ನಿಜವಾಗ್ಲೂ ಏನು ಮಾಡಬೇಕು ಅಂತ ಬಯಸ್ತೀರಿ ಬೇರೆಯವರ ಒತ್ತಡ ಇಲ್ಲದೆ ಈ ಜೀವ ಏನು ಮಾಡಬೇಕು ಅಂತ ಬಯಸುತ್ತೆ ಅದನ್ನ ಮಾಡಿ ಇದು ಮುಖ್ಯ ಅಲ್ಲ ಬೇರೆಯವರು ಅದರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ